ಕಡೆ ಆಗಸ್ಟ್ ಎರಡನೇ ತಾರೀಕು ಅಂದರೆ ನಾಳೆ ಬುಧವಾರ ಸಿ ಎಮ್ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನ ಪಕ್ಷದ ಸಭೆಯಲ್ಲೇ ಭಾಗಿಯಾಗ್ತಾ ಇದ್ದಾರೆ ಆಗಸ್ಟ್ ಮೂರನೇ ತಾರೀಕು ಸಿ ಎಮ್ ಸಿದ್ದರಾಮಯ್ಯವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿ ಎಮ್ ಆದ ಬಳಿಕ ನರೇಂದ್ರ ಅವರನ್ನು ಭೇಟಿ ಆಗ್ತಿದ್ರು ಇದೇ ಫಸ್ಟ್ ಟೈಮು ಹೀಗಾಗಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನವದೆಹಲಿಯ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತಾ ಇದ್ದಾರೆ ಹಿಂದೆ ಕೂಡ ಟೈಮ್ ಕೇಳಿದರು ಆಗ ನರೇಂದ್ರ ಮೋದಿಯವರು ಫಾರಿನ್ ಟೂರ್ ಹೋಗಿದ್ದರಿಂದ ಇರಲಿಲ್ಲ ಸಿ ಎಮ್ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಪಕ್ಷದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದರು ಈಗ ಆವಾಗ ಅಮಿತ್ ಶಾ ಎಲ್ಲ ಭೇಟಿಯಾಗಿದ್ದರು ಈಗ ಸ್ವತಃ ನರೇಂದ್ರ ಮೋದಿಯವರನ್ನು ಭೇಟಿ ಆಗ್ತಾ ಇದ್ದಾರೆ ನರೇಂದ್ರ ಮೋ ಮೋದಿಯವರನ್ನ ಭೇಟಿ ವೇಳೆ ಸಾಕಷ್ಟು ಕುತೂಹಲ ಇದೆ ಸಿ ಎಮ್ ಸಿದ್ದರಾಮಯ್ಯವರು ಈಗ ಎರಡನೇ ಬಾರಿಗೆ ಸಿ ಎಂ ಆದಮೇಲೆ ಫಸ್ಟ್ ಟೈಮ್ ಮೋದಿಯವರನ್ನು ಭೇಟಿ ಆಗ್ತಾ ಇದ್ದಾರೆ ಈ ಭೇಟಿಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋ ಒಂದು ಕುತೂಹಲ ಇದೆ ಏನು ಭಾರತೀಯ ಆಹಾರ ನಿಗಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಾಜ್ಯಕ್ಕೆ ಅಕ್ಕಿ ನಿರಾಕರಿಸುವ ವಿಚಾರವಾಗಿ ನರೇಂದ್ರ ಮೋದಿ ಜೊತೆ ಸಿ ಎಂ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡುವ ನಿರೀಕ್ಷೆ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಜೊತೆಗೆ ಹಿಂದೆ ನರೇಂದ್ರ ಮೋದಿಯವರು ಶಬಾಸ್ ಗಿರಿಯನ್ನು ಹೇಳಿದರು ಅಭೂತಪೂರ್ವನ ಗೆಲುವನ್ನು ದಾಖಲಿಸಿದ್ದಕ್ಕೆ ಸೊ ಗೆಲುವು ಕಂಡ್ರಿ ಇದೆಲ್ಲ ಕೂಡ ಚರ್ಚೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ನೋಡೋಣ ನರೇಂದ್ರ ಮೋದಿ ಭೇಟಿ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಸಿದ್ದರಾಮಯ್ಯವರು ಭೇಟಿ ಆಗಲಿದ್ದಾರೆ ಈ ವೇಳೆ ನಿರ್ಮಲಾ ಸೀತಾರಾಮನ್ ಭೇಟಿ ಟೈಮಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ರಾಜ್ಯದ ಪಾಲಿನ ವರ್ಗಾವಣೆ ಪ್ರಕ್ರಿಯೆಯನ್ನು ಬೇಗ ಮಾಡಿ ಅಂತ ಸಿದ್ದರಾಮಯ್ಯವರು ಹಣಕಾಸು ಸಚಿವರಿಗೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಇದಾದ ಮೇಲೆ ರಸ್ತೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡಿಯ ನಿತಿನ್ ಗಡ್ಕರಿ ಜೊತೆ ಕೂಡ ಸಿದ್ದರಾಮಯ್ಯವರ ಸಭೆ ಇದೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿವಿಧ ಯೋಜನೆಗಳ ಸ್ಥಿತಿಗತಿ ಕುರಿತು ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಇತ್ತೀಚೆಗಷ್ಟೇ ಸದಿ ಜಾರಕಿಹೊಳಿ ಹೋಗಿದ್ದರು ಗಡ್ಕರಿ ಜೊತೆ ಮಾತುಕತೆಯನ್ನು ನಡೆಸಿದರು ಸಿ ಎಂ ಜೊತೆ ಕೂಡ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಸಿ ಕೂಡ ಹೋಗ್ತಾ ಇದ್ದಾರೆ ಈಗ ವಿಶೇಷವಾಗಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಯ ಸುರಕ್ಷತೆ ವಿಚಾರ ಕೂಡ ಪ್ರಸ್ತಾಪ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿ ಅವರ ಈ ಭೇಟಿ ಸಾಕಷ್ಟು ಕುತೂಹಲ ಉಂಟು ಮಾಡ್ತಾ ಇದೆ ಏನೆಲ್ಲ ಚರ್ಚೆ ಆಗಬಹುದು ನರೇಂದ್ರ ಮೋದಿ ಏನು ಕೇಳಬಹುದು ಏನು ಹೇಳಬಹುದು ಸಿ ಎಮ್ ಸಿದ್ದರಾಮಯ್ಯನವರಿಗೆ ಸಿ ಎಮ್ ಸಿದ್ದರಾಮಯ್ಯನವರು ಏನೆಲ್ಲ ಬೇಡಿಕೆ ಇಡಬಹುದು ಅಂತ ಸೊ ಪಕ್ಷದವಾಗಿ ಒಂದು ಪಕ್ಷವಾಗಿ ಅಥವಾ ವ್ಯಕ್ತಿಯಾಗಿ ವೈಯಕ್ತಿಕತೆ ವ್ಯಕ್ತಿತ್ವವನ್ನು ಬಿಟ್ಟು ಅಂದರೆ ವೈಯಕ್ತಿಕ ದೃಷ್ಟಿಕೋನದಿಂದ ಬಿಟ್ಟು ನೋಡೋದಾದರೆ ಸಿದ್ದರಾಮಯ್ಯ ಸಿ ಎಮ್ ಆಗಿದ್ದುಕೊಂಡು ಈ ಹಿಂದೆ ಮೊದಲನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದಾಗಲೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಸ್ಕಿಪ್ ಮಾಡಿರಲಿಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾಯಿದ್ರು ವೆಲ್ಕಮ್ ಮಾಡ್ತಾಯಿದ್ರು ನರೇಂದ್ರ ಮೋದಿಯವರನ್ನು ರಾಜಕಾರಣವಾಗಿ ಟೀಕೆ ಮಾಡಬಹುದು ಆದರೆ ಒಬ್ಬ ಪ್ರಧಾನಿಯಾಗಿ ಸರ್ಕಾರದ ಭಾಗವಾಗಿ ಯಾವತ್ತೂ ಕೂಡ ಟೀಕೆ ಮಾಡ್ತಿರಲ್ಲ ಅಗೌರವವನ್ನು ತೋರಿಸಿರಲಿಲ್ಲ ಸಿದ್ದರಾಮಯ್ಯವರು ಸೊ ಈಗ ಫಾರ್ಮಾಲಿಟೀಸ್ ಭೇಟಿ ಆಗ್ತಾ ಇದ್ದಾರೆ ನೋಡೋಣ ಭೇಟಿ ಆದಮೇಲೆ ಅಥವಾ ಅದಕ್ಕೆ ಮುಂಚೆ ಏನೆಲ್ಲ ಮಾತಾಡ್ತಾಯಿದ್ದರ ಬಗ್ಗೆ ವೆಯ್ಟ್ ಮಾಡೋಣ ಎಸ್ ಇಲ್ಲಿ ಮುಂದಿನ ಸುದ್ದಿ